हाय हेलो फ्रेंड्स, वेलकम बैक टू माय यूट्यूब चैनल। बनी ना इवत्तु चाइनीस मैगी मसाला याव रीति माडोदु अंत नोडोण। नान इल्ली बिस्नीरन्न कायक्किट्टिदीनि, अदक्के नानीग एरडु मैगी पीस अन्नु हाकुत्ता इद्दीनि। अदन्न ईग चेन्नागि कुदिस्कोळ्ळोण। नोडि ईग कुद्योक्के आरंभिसिदे। ಈಗ ಮ್ಯಾಗಿ ಬೆಂದಿದೆಯಾ ಇಲ್ವಾ ಅಂತ ಈ ರೀತಿ ನಾನು ಪ್ರೆಸ್ ಮಾಡ್ತಾ ಇದ್ದೀನಿ। ತುಂಬ ಮ್ಯಾಗಿ ನುಣ್ಣಗೆ ಬೇಯಿಸ್ಕೊಳ್ಳಕ್ಕೆ ಹೋಗಬೇಡಿ। ನೋಡಿ ಈ ರೀತಿ ಇದ್ರೆ ಸಾಕು, ಮ್ಯಾಗಿ ರೆಡಿ ಆಗಿದೆ। ಈಗ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ। ಒಗ್ಗರಣೆಗೆ ಎಣ್ಣೆನ ಹಾಕೋತಾ ಇದ್ದೀನಿ। ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ನಾನು ಅದಕ್ಕೆ ಸಣ್ಣದಾಗಿ ಹಚ್ಚಿರುವಂತ ಈರುಳ್ಳಿ, ನಂತರ ನಾನು ಇದಕ್ಕೆ ಕ್ಯಾರೆಟ್, ಹುಳ್ಳಿಕಾಯಿ ಹಾಗೆ ಹಸಿಮೆಣಸಿನಕಾಯಿನ ಹಾಕೋತಾ ಇದೀನಿ। ಹಸಿಮೆಣಸಿನಕಾಯಿ ಹಾಕಿದ ನಂತರ ಈ ರೀತಿ ಮಿಕ್ಸ್ ಮಾಡ್ತಾ ಇದೀನಿ ನಾನು ಈಗ। ನಂತರ ನಾವು ಇದಕ್ಕೆ ಕ್ಯಾಪ್ಸಿಕಂ ನ ಆಡ್ ಮಾಡ್ಕೊಳ್ಳೋಣ। ಅದನ್ನ ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದೀನಿ। ಈ ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ನಾನು ಈಗ ಟೊಮೆಟೋನ ಆಡ್ ಮಾಡ್ತಾ ಇದೀನಿ। ಈಗ ಎಲ್ಲದನ್ನೂ ಕೂಡ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ। ನಂತರ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಕೂಡ ಮಿಕ್ಸ್ ಮಾಡ್ತೀನಿ। ನಂತರ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪನ್ನ ಹಾಕಿ ತರಕಾರಿ ಜೊತೆ ಮಿಕ್ಸ್ ಮಾಡೋಣ। ನಂತರ ನಾನು ಇದಕ್ಕೆ ಚಿಲ್ಲಿ ಸಾಸ್ ಹಾಗೆ ಮಸಾಲಾ ಮ್ಯಾಗಿ ಪೌಡರ್, ಸ್ವಲ್ಪ ಸೋಯಾ ಸಾಸ್ ಹಾಗೆ ಟೊಮೆಟೊ ಕೆಚಪ್, ನಂತರ ನಾನು ಇದಕ್ಕೆ ಶೆಜ್ವಾನ್ ಸಾಸ್ ಅನ್ನು ಆಡ್ ಮಾಡ್ತಾ ಇದೀನಿ 2 ಸ್ಪೂನ್ ಅಷ್ಟು। ನಂತರ ನಾನು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಅನ್ನು ಆಡ್ ಮಾಡ್ತಾ ಇದೀನಿ, ಇದು ಆಪ್ಷನಲ್। ಈಗ ಎಲ್ಲದನ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ। ಎಲ್ಲದೂ ಕೂಡ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು। ನಂತರ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ। ನೀರನ್ನು ಮಾಡಿ ಆ್ಯಡ್ ಮಾಡಿ 2-3 ನಿಮಿಷ ಕುದಿಯೋದಕ್ಕೆ ಬಿಡೋಣ। ಈಗ ಕುದಿಯೋದಕ್ಕೆ ಆರಂಭಿಸಿದೆ। ನಾನು ಇದಕ್ಕೆ ಈಗ ಮ್ಯಾಗಿನ ಆ್ಯಡ್ ಮಾಡ್ಕೋತೀನಿ। ನೋಡಿ ಮ್ಯಾಗಿನ ಆ್ಯಡ್ ಮಾಡ್ತಾ ಇದ್ದೀನಿ। ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ। ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಚೈನೀಸ್ ಮಸಾಲಾ ಮ್ಯಾಗಿ ಅಥವಾ ಶೆಜ್ವಾನ್ ಮಸಾಲಾ ಮ್ಯಾಗಿ ಮಾಡೋದು ಅಂತ। ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ। ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ। ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋದನ್ನು ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ। ನೋಡಿ ಇಷ್ಟು ಚೆಂದ ಇದೆ ಅಲ್ವಾ? ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಪ್ಲೀಸ್, ಹಾಗೆ ಹೇಗಿತ್ತು ಅಂತ ನನಗೆ ತಿಳಿಸಿ। ಈಗ ನೋಡಿ ಎಲ್ಲದನ್ನು ಕೂಡ ಮಿಕ್ಸ್ ಮಾಡಿದ್ದಾಯಿತು। ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ, ಬನ್ನಿ। ಫ್ರೆಂಡ್ಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಹಕರಿಸಿ। ಇಲ್ಲಿವರೆಗೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ, ಹಾಗೆ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಎಲ್ಲರಿಗೂ ಧನ್ಯವಾದಗಳು। ಹೀಗೆ ನನ್ನನ್ನು ಸಹಕರಿಸಿ। ಈಗ ಎಲ್ಲದನ್ನು ಕೂಡ ಸರ್ವ್ ಮಾಡ್ಕೊಂಡಿದ್ದ ಆಯಿತು। ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ। ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು, ಧನ್ಯವಾದಗಳು।